ಭ್ರಷ್ಟತೆ ಗುಡಿಸಲು ಪರಕೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆವಾದಿ ಸರ್ಕಾರ। ಚಿಕ್ಕಪೇಟೆಯಲ್ಲಿ ದೊಡ್ಡ ಗೆಲುವಿಗೆ ಕುಮಾರಸ್ವಾಮಿ ತಂತ್ರ। ಮುಸ್ಲಿಂ ಒಕ್ಕಲಿಗರು ಒಂದಾದರೆ ಜೆಡಿಎಸ್ಗೆ ಗೆಲುವು ಗ್ಯಾರಂಟಿನಾ? ಬಿಜೆಪಿ ಕಾಂಗ್ರೆಸ್ ಭಿನ್ನಮತ ಇಮ್ರಾನ್ ಪಾಷಾಗೆ ಅನುಕೂಲ ಆಗುತ್ತಾ? ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ। ಇಮ್ರಾನ್ ಪಾಷಾ ಚಾಮರಾಜಪೇಟೆ ಚಾಲೆಂಜ್ ಆಗಿ ತಗತೀನಿ ಅಂತ ಇದ್ರು। ಚಾಮರಾಜಪೇಟೆ ನೋಡಿ, ಚಿಕ್ಪೇಟೆ ಹೌದು ಅಲ್ಲ, ಫಸ್ಟ್ ಹೇಳ್ತಾ ಇದ್ದಾರೆ ಅವರು ಚಾಮರಾಜಪೇಟೆಯಲ್ಲಿ ಜಮೀರ್ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತಿದ್ರು, ಅದು ಟಫ್ ಅಂತ ಗೊತ್ತಿತ್ತು। ಈಗ ಅವರು ಚಿಕ್ಪೇಟೆಗೆ ಬರಲಾಗಿ ಇಲ್ಲಿ ಮುಸ್ಲಿಂ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ, ಒಕ್ಕಲಿಗ ಸಮುದಾಯ ಕೂಡ ಒಂದೆರಡು ಒಡಲ್ ಸ್ಟ್ರಾಂಗ್ ಆಗಿದೆ। ಯಾಕಂದ್ರೆ ಇಲ್ಲಿ ಚಂದ್ರಸಾಗರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಬಿಜೆಪಿಯಿಂದ 2008 MLA, 13 RV ದೇವರಾಜ್, 18 ಇಲ್ಲಿ ಉದಯಗೌಡಾಚಾರ್, ಈಗ ಬಿಜೆಪಿ ಅಭ್ಯರ್ಥಿ ಬ್ರಾಹ್ಮಣ ಸಮುದಾಯದ ಉದಯಗೌಡಾಚಾರ್, ಇನ್ನೊಬ್ರು ಆರ್ವಿ ದೇವರಾಜ್ ಬಲಿಜ ಸಮುದಾಯಕ್ಕೆ ಸೇರಿದವರು, ಇವರು ಮುಸಲ್ಮಾನರು। ಇಮ್ರಾನ್ ಪಾಷಾ ಮುಸ್ಲಿಂ ಪ್ಲಸ್ ಒಕ್ಕಲಿಗ, ಜೆಡಿಎಸ್ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಜೆಡಿಎಸ್, ಜೆಡಿಎಸ್ ಅನ್ನೋ ಕಾರಣಕ್ಕೆ ಒಕ್ಕಲಿಗ ಓಟ್ಗಳು ಇಲ್ಲಿ ಬರೋದು। ಮುಸಲ್ಮಾನರು ಪ್ಲಸ್ ಒಕ್ಕಲಿಗ ಎರಡು ಕಾಂಬಿನೇಷನ್ ಚಿಕ್ಕಪೇಟೆ ಜೆಡಿಎಸ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆಯಲ್ಲಿ ಕುಮಾರಸ್ವಾಮಿ ಇದ್ದಾರೆ, ದೇವೇಗೌಡರು ಇದ್ದಾರೆ। ಹೌದು, ನಾನು ಮಾತಾಡಿಸ್ದೆ ಕುಮಾರಸ್ವಾಮಿ ಅವ್ರಿಗೆ, ಹೇಳಿದ್ರು ಏನಂದ್ರು, ಇಲ್ಲ ನಾನು 5 ತಿಂಗಳು ಮುಂಚೆನೆ ಕರೆದು ಕೂರ್ಸ್ಕೊಂಡು ನೀಟಾಗಿ ಹೇಳ್ಬಿಟ್ಟು ಕಳಿಸ್ದೆ, ಇಲ್ಲ ಬೇಡ ಚಾಮರಾಜಪೇಟೆ ಚಿಕ್ಕಪೇಟೆಯಲ್ಲಿ ಮಾಡೋ ನೀನು ರಿಸಲ್ಟ್ ಮಾಡ್ಬೋದು ಅಂತ। ಗ್ರೌಂಡ್ ವರ್ಕ್ ಮಾಡಿದ್ದಾರೆ, ಜನ ತೀರ್ಮಾನ ಮಾಡ್ತಾರೆ ಅಂತ ಹೇಳೋದು ಸರ್, ಸಾಧ್ಯ ಇದೆ ಏನಾರ ಈಕ್ವೇಶನ್ಸ್ ವರ್ಕ್ ಆದ್ರೆ। ಜಾತಿ ಮೇಲೆ ರಾಜಕೀಯ ನಡೀತಿದೆ, ನಡೀತಿಲ್ಲ ಅಂತೇನಿಲ್ಲ, ಹೌದು, ಬಟ್ ಚಿಕ್ಕಪೇಟೆಯಲ್ಲಿ ಒಕ್ಕಲಿಗ ಪ್ಲಸ್ ಮುಸಲ್ಮಾನರು ಸೇರಿದ್ರೆ ಜೆಡಿಎಸ್ ಭರ್ಜರಿ ಗೆಲುವನ್ನು ಸಾಧಿಸಲಿದೆ। ಹೌದು, ಯಾಕೆಂದ್ರೆ STPನವರು ಗೆದ್ದಿದ್ರು, ಅಲ್ಲಿ ಕಾರ್ಪೊರೇಟರ್ ಆಗಿದ್ರು। ಸೊ ಈ ಹಿನ್ನೆಲೆ ಮುಸಲ್ಮಾನರು ಒಟ್ಟಾಗ್ತಾರೆ, ಒಕ್ಕಲಿಗರು ತಳಪ ನಮ್ಮ ಜೆಡಿಎಸ್ ಕೊಂದು ಅವಕಾಶ ಆಗತ್ತೆ ಅಂತ ಅವರು ಕೂಡ ಯುನೈಟ್ ಆಗ್ಬಹುದು। ಸೊ ಅದೆರಡು ಲೆಕ್ಕಾಚಾರದ ಮೇಲೆ ರಿಸಲ್ಟ್ ಮಾಡ್ಕೋಬಹುದು ಅನ್ನೋ ಭರವಸೆ ಕುಮಾರಸ್ವಾಮಿ ಅವ್ರಿಗಿದೆ, ಸಾಧ್ಯತೆಗಳು ದಟ್ಟವಾಗಿದೆ, ಇಲ್ಲ ಅಂತ ಅನ್ನಂಗಿಲ್ಲ। ಚಿಕ್ಕಪೇಟೆ ಸುಲ್ತಾನ್ ಆಗ್ಬಹುದು ಇಮ್ರಾನ್ ಪಾಷಾ। ಎಸ್ ಎಸ್ ವೀಕ್ಷಕರ, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕಂತ ತಿಳಿಸಿ। ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ, ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹತ್ತಬೇಕು, ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ, ಯಾರು ಸೇವೆ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ, ಶೋಕಿ ಮಾಡೋರಿಗೆ ಅವಕಾಶ ಕೊಡಕ್ಕೆ ಹೋಗ್ಬೇಡಿ। ಧನ್ಯವಾದ। ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ।